ನಮಸ್ಕಾರ ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯ ಸರ್ವವಿಘ್ನೋಪಶಾಂತಯೇ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ರಾಶಿಯವರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಶುಭ ದಿನಗಳು ಹೇಗಿದ್ದಾವೆ ಅಂತ ಕಡೆ ನಾವು ಕನ್ಯಾ ರಾಶಿಯವರಿಗೆ ರವಿಯ ಸ್ಥಿತಿ ಅಷ್ಟೊಂದು ಶುಭದಾಯಕವಾಗಿಲ್ಲ ಸಪ್ತಮ ಮತ್ತು ಅಷ್ಟಮ ಭಾವದಲ್ಲಿ ಸಂಚಾರ ಮಾಡುತ್ತಾ ಇರೋದ್ರಿಂದ ಸೊ ಕೆಲವೊಂದು ಅನಾನುಕೂಲಗಳು ಅಂದರೆ ಆರೋಗ್ಯದಲ್ಲಿ ಏರುಪೇರುಗಳು ಉಂಟಾಗುತ್ತೆ ಸರ್ಕಾರಿ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯೋದಿಲ್ಲ ಆದ್ದರಿಂದ ಈ ಸಪ್ತಮ ಸ್ಥಾನದಲ್ಲಿ ಹದಿನೈದನೇ ತಾರೀಕು ಸಂಚಾರ ಮಾಡ್ತಾ ಇರೋದ್ರಿಂದ ಕೆಲವೊಂದು ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲೂ ಸಹ ಕೆಲವೊಂದು ವಿರೋಧಾಭಾಸಗಳು ಉಂಟಾಗುವಂಥ ಸಂದರ್ಭ ಇದೆ ಹದಿನೈದರ ನಂತರ ಅಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡೋದರಿಂದ ಕೆಲವೊಂದು ಉದರ ರೋಗಗಳು ತಮ್ಮನ್ನು ಬಾಧಿಸೋದಕ್ಕೆ ಅವಕಾಶಗಳು ಜಾಸ್ತಿ ಇರುತ್ತೆ ಹಾಗೆ ಕಣ್ಣಿನ ರೋಗಗಳು ಅಂದರೆ ಹೈ ಪ್ರಾಬ್ಲಮ್ಸ್ ಬಗ್ಗೆಯೂ ತಾವು ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಗುರುಗ್ರಹವು ಸಪ್ತಮದಿಂದ ಅಷ್ಟಮ ಸ್ಥಾನಕ್ಕೆ ಬರ್ತಾ ಇದೆ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಅಂದರೆ ತಮಗೆ ಇದುವರೆಗೂ ಇದ್ದಂಥ ಗುರುಬಲ ಏನಿತ್ತು ಒಂದು ವರ್ಷಗಳ ಕಾಲ ಗುರುಬಲ ಕಲ್ತ್ಕೊಳ್ತಾ ಇದ್ದೀರಾ ಅಷ್ಟಮದಲ್ಲಿ ಗುರು ಸಂಚಾರ ಆಗ್ತಾ ಇದೆ ಅಷ್ಟಮದಲ್ಲಿ ಗುರು ಬರೋದರಿಂದ ನೀವು ಗುರುಬಲದಿಂದ ವಂಚಿತರಾಗ್ತೀರಾ ಅಂದರೆ ಈ ಸಮಯದಲ್ಲಿ ನೀವು ಮಾಡ್ತಕ್ಕಂಥ ಕೆಲವೊಂದು ಶುಭ ಕಾರ್ಯಗಳಿಗೆ ಎಡವಟ್ಟುಗಳು ಅಂದರೆ ಸ್ವಲ್ಪ ಅನಾನುಕೂಲಗಳು ಸಂಭವಿಸ್ತಕ್ಕಂಥ ಅವಕಾಶಗಳಿರುತ್ತೆ ಹಾಗೆ ಬುಧಗ್ರಹವು ಸಹ ಅಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾಯಿದೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲ ವ್ಯಾಪಾರಸ್ಥರಿಗೆ ಸಾಕಷ್ಟು ಅನುಕೂಲಗಳು ಉಂಟಾಗುತ್ತೆ ಜೊತೆಗೆ ಯಾರೆಲ್ಲ ವಕೀಲ ವೃತ್ತಿಯಲ್ಲಿದ್ದೀರಾ ಚಾರ್ಟೆಡ್ ಅಕೌಂಟೆಂಟ್ಸ್ ಇದ್ದೀರಾ ಉಪನ್ಯಾಸಕರಿದ್ದೀರಾ ಅವರಿಗೆ ಬಡ್ತಿ ಪಡೆಯುವಂಥ ಒಂದು ಅವಕಾಶಗಳು ಸಹ ಒದಗಿ ಬರ್ತಾಯಿದೆ ರಾವೂ ಸಹ ಅಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದೆ ಸಣ್ಣ ಪುಟ್ಟ ಆಘಾತಗಳು ಅಪಘಾತಗಳು ಸಂಭವಿಸ್ಬೋದು ಶಿರೋವೇದನೆ ಅಂತ ಹೇಳ್ತೀವಿ ಇದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಹಾಗೇ ಶುಕ್ರಗ್ರಹವು ಭಾಗ್ಯಸ್ಥಾನದಲ್ಲೇ ಸಂಚಾರ ಮಾಡ್ತಾ ಇರೋದರಿಂದ ವಿವಾಹಾಧಿಕಾರಿಗಳಿಗೆ ಅನುಕೂಲ ಆಗುತ್ತೆ ಅಂದರೆ ಗುರುಬಲ ಇಲ್ಲದೇ ಇದ್ದರೂ ಪರವಾಗಿಲ್ಲ ಶುಕ್ರನ ಅನುಗ್ರಹ ಇರೋದರಿಂದ ವಿವಾಹ ಆಸಕ್ತರಿಗೆ ತಾವು ಅನುಕೂಲಕರವಾದಂಥ ಮಾಸ ಇರೋದರಿಂದ ವರ ಅಥವಾ ವಧುವನ್ನು ನೋಡುವಂಥ ಒಂದು ಕಾರ್ಯಕ್ರಮವನ್ನು ತಾವು ಮುಂದುವರಿಸಬೌದು ಗುರುಬಲ ಇಲ್ಲ ಅಂಥೇಳಿ ನೀವು ಸುಮ್ಮನಿರುವಂತೆ ಇಲ್ಲ ಹಾಗೆ ಶನಿಗ್ರಹವು ಆರರಲ್ಲಿ ಸಂಚಾರ ಮಾಡ್ತಾ ಇದೆ ಅಂದರೆ ಬಲವನ್ನು ಪಡೆದುಕೊಂಡಿರ್ತಕ್ಕಂಥ ರಾಶಿಗೆ ವಿವಾಹಾಧಿಕಾರಿಗಳಿರ್ಬೋದು ಅಥವಾ ಉದ್ಯೋಗ ವ್ಯವಹಾರಗಳಲ್ಲಿ ಪ್ರಗತಿ ಸಹ ಅನುಕೂಲಕರವಾಗಿಯೇ ಇರುತ್ತೆ ಆರೋಗ್ಯದಲ್ಲಿ ವಿಷಯದಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸುವಂಥದ್ದು ಭಾಳ ಸೂಕ್ತ ಹಣಕಾಸು ವ್ಯವಹಾರಗಳು ಸಾಧಾರಣವಾಗಿಯೇ ಇರುತ್ತೆ ಏನು ತೊಂದರೆ ಏನು ಉಂಟಾಗೋದಿಲ್ಲ ಹಾಗೆ ಈ ದಾಯಾದಿ ಕಲಹಗಳಿರ್ಬೋದು ಕೋರ್ಟು ವ್ಯವಹಾರ ಕಚೇರಿ ವ್ಯವಹಾರಗಳಿರ್ಬೋದು ಥರ ಒಂದು ತೊಂದರೆಗಳು ಏನಿದೆ ಈ ತಿಂಗಳಿನಲ್ಲಿ ರಾಶಿಯವರಿಗೆ ಸ್ವಲ್ಪ ಬಾಧೆಯನ್ನು ಕೊಡುವಂಥ ಅಂಶಗಳೇ ಆಗಿದೆ ಒಂದು ತಿಂಗಳು ಮುಂದುವಡಿದ್ರೆ ಒಳ್ಳೆಯದಾಗುತ್ತೆ ನಂತರ ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿಯ ಅನನುಕೂಲಗಳಿಲ್ಲ ಏನು ವಿದ್ಯಾರ್ಥಿಗಳು ಒಂದು ಹೈಯರ್ ಎಜುಕೇಷನ್ ಉನ್ನತ ವಿದ್ಯಾಭ್ಯಾಸಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದೀರಾ ಅವರು ಪ್ರಯತ್ನ ಮಾಡಿದ್ರೆ ಹೆಚ್ಚಿನ ಯಶಸ್ಸನ್ನು ಪಡಿತೀರ ಹಾಗೇ ಯಾರೆಲ್ಲ ವಕೀಲ ವೃತ್ತಿ ಉಪನ್ಯಾಸಕ ವೃತ್ತಿ ಚಾರ್ಟೆಡ್ ಅಕೌಂಟ್ಸೆಂಟ್ಸ್ ಇದ್ದೀರಾ ಅವರಿಗೆ ಹೆಚ್ಚಿನ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಹಾಗೆ ವಿವಾಹಾಧಿಕಾರಿಗಳು ಹಾಗೆ ಸಂತಾನದ ವಿಷಯದಲ್ಲೂ ಸಹ ಅನುಕೂಲಗಳಿದ್ದಾವೆ ಏನು ತೊಂದರೆ ಏನಿಲ್ಲ ಇಲ್ಲ ಇನ್ನು ಉದ್ಯೋಗ ವ್ಯಾಪಾರಗಳಲ್ಲಿ ನೋಡೋದಾದರೆ ಅಷ್ಟಮ ಏನು ಆರರಲ್ಲಿ ಶನಿ ಇರೋದರಿಂದ ನಿಮಗೆ ಹೆಚ್ಚಿನ ಅನುಕೂಲಗಳು ಅಂದರೆ ಪ್ರಗತಿಯನ್ನು ಹೊಂದುತ್ತೀರಾ ಆದರೆ ಗುರು ಅಷ್ಟಮದಲ್ಲಿರೋದರಿಂದ ಕೆಲವೊಂದು ಟ್ರಾನ್ಸ್ಫರ್ಸ್ ಅಂದರೆ ಸ್ಥಳ ಬದಲಾವಣೆ ಆಗ್ಬೋದು ಅದು ಒಂದು ಉತ್ತಮ ಫಲಗಳಿಗೋಸ್ಕರನೇ ಅಂತ ಹೇಳ್ಬೋದು ಹಾಗೆ ಈ ಒಂದು ಕನ್ಯಾ ರಾಶಿಯವರಿಗೆ ಶೇಕಡಾ ಅರವತ್ತರಿಂದ ಅರವತ್ತೈದು ಪರ್ಸೆಂಟಷ್ಟು ಶುಭದಾಯಕವಾಗಿದೆ ಇದು ಗೋಚಾರ ಫಲ ಮಾತ್ರವಾಗಿದ್ದು ಇನ್ನೂ ಹೆಚ್ಚಿನ ಸೂಕ್ಷ್ಮವಾಗಿ ನಿಮ್ಮ ಜಾತಕದ ಫಲಾಫಲಗಳನ್ನು ತಿಳಿದುಕೊಳ್ಬೇಕಾದ್ರೆ ನಿಮ್ಮ ರಾಶಿಯ ಗ್ರಹಗಳ ಸ್ಥಿತಿ ಈಗ ಪ್ರಸ್ತುತ ನಡೀತಾ ಇರತಕ್ಕಂಥ ದಶಾಭಕ್ತಿಗಳ ಒಂದು ಅವಲೋಕನೆಯಿಂದ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಬೋದು ಹಾಗೆ ಕನ್ಯಾ ರಾಶಿಯವರಿಗೆ ಶುಭ ದಿನಗಳು ಏನಿದೆ ಈ ಒಂದು ಮಾಸದಲ್ಲಿ ಅಂತ ಗಮನ ಹರಿಸೋದಾದರೆ ಯಾರೆಲ್ಲ ಉತ್ತರ ಎರಡು ಮೂರು ನಾಲ್ಕನೇ ಪಾದದಲ್ಲಿ ಜನಿಸಿದ್ದೀರಾ ಅವರಿಗೆ ಹತ್ತು ಹದಿನಾರು ಮತ್ತು ಇಪ್ಪತ್ತ ಏಳನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಹಸ್ತ ನಕ್ಷತ್ರದವರಿಗೆ ಹದಿನೇಳನೇ ದಿನಾಂಕ ಶುಭದಾಯಕವಾಗಿದೆ ಚಿತ್ತ ನಕ್ಷತ್ರ ಒಂದು ಎರಡನೇ ಪಾದದವರಿಗೆ ಹತ್ತು ಹದಿನಾರು ಮತ್ತು ಇಪ್ಪತ್ತೇಳನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಹಾಗೆ ರಾಶಿಯವರಿಗೆ ಅಶುಭ ದಿನಗಳು ಅಂತ ಹೇಳ್ತೀವಿ ಅಂದರೆ ಚಂದ್ರಾಷ್ಟಮ ಇರುವಂಥ ದಿನಗಳು ಅಂದರೆ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಅಂದರೆ ತಾರೀಕು ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ದಿನಾಂಕಗಳಲ್ಲಿ ತಾವು ಯಾವುದೇ ಒಂದು ವಿಶೇಷ ನಿರ್ಧಾರಗಳನ್ನಾಗಲಿ ವಿಶೇಷ ಕಾರ್ಯಗಳನ್ನಾಗಲಿ ಮಾಡದೇ ಇರೋದು ಸೂಕ್ತ ಅಂತಲೇ ಹೇಳ್ಬೋದು ಈ ಏಪ್ರಿಲ್ ತಿಂಗಳಿನಲ್ಲಿ ಗುರುವೂ ಸಹ ಅಸ್ತನಾಗಿರ್ತಾನೆ ಆದ್ದರಿಂದ ಹೆಚ್ಚಿನ ಶುಭ ಕಾರ್ಯಗಳಿಗೆ ಅಷ್ಟೊಂದು ಅವಕಾಶ ಇರೋದಿಲ್ಲ ಹಾಗೆ ಕನ್ಯಾರಾಶಿಯವರಿಗೆ ಒಂದು ಪರಿಹಾರ ಮಾರ್ಗವನ್ನು ನಾವು ನೋಡೋದಾದರೆ ಕನ್ಯಾರಾಶಿಯವರಿಗೆ ಯಾಕೆಂದರೆ ಗುರುಬಲ ಇರೋದಿಲ್ಲ ರವಿ ಬಲ ಇರೋದಿಲ್ಲ ಆದ್ದರಿಂದ ಒಂದು ರುದ್ರಾಭಿಷೇಕವನ್ನು ಮಾಡಿಸ್ಕೊಳ್ಳಿ ಯಾವುದಾದ್ರೂ ಒಂದು ಶಿವಾಲಯದಲ್ಲಿ ಒಂದು ಸೋಮವಾರ ರುದ್ರಾಭಿಷೇಕ ಮಾಡಿಸ್ಕೊಳ್ಳೋದ್ರಿಂದ ಗುರುಬಲ ಮತ್ತು ರವಿಬಲ ಎರಡೂ ಪ್ರಾಪ್ತಿಯಾಗುತ್ತೆ ಆಗ್ತಕ್ಕಂಥ ಅಡಚಣೆಗಳಿಂದ ಹೊರಗಡೆ ಬರ್ತೀರ ಹಾಗೆ ಜೊತೆಗೆ ನಿಮ್ಮ ರಾಷ್ಟ್ರಾಧಿಪತಿಯಾದಂಥ ಬುಧನ ಮಂತ್ರವನ್ನು ಜಪ ಮಾಡಿ ಓಂ ಬುಂ ಬುಧಾಯ ನಮಃ ಈ ರೀತಿ ನೂರ ಎಂಟು ಸಲ ಜಪ ಮಾಡೋದ್ರಿಂದ ಆಗ್ತಕ್ಕಂಥ ಅಶುಭ ಫಲಗಳು ಕಡಿಮೆಯಾಗಿ ಉತ್ತಮ ಫಲಗಳನ್ನು ಅನುಭವಿಸೋದಿಕ್ಕೆ